ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ, ಬಟ್ ವೆಹಿಕಲ್ಸ್ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇದೆ. ಸಾಕಷ್ಟು ಜನಜಂಗುಳಿ ನಡೀತಾ ಇದೆ. ಅಂಡ್ ಎಲ್ಲರೂ ಕೂಡ ವಿಷ್ಣುವರ್ಧನ್ ರವರ ಪೋಸ್ಟರ್ಸ್ ಫೋಟೋಗಳನ್ನ ಹಿಡ್ಕೊಂಡು ಇಡೀ ದಾರಿ ತುಂಬ ಓಡಾಡ್ತಾ ಇದ್ರು. ಸಾಕಷ್ಟು ಜನ ಸೇರಿದ್ದಾರೆ ಉತ್ತರಳ್ಳಿ ರೋಡ್ ನಲ್ಲಿ, ಯಾಕಂದ್ರೆ ವಿಷ್ಣುವರ್ಧನ್ ರವರ ಸಮಾಧಿ ಇರೋದು ಇಲ್ಲೇನೆ, ಬಿಜಿಎಸ್ ಹಾಸ್ಪಿಟಲ್ ಪಕ್ಕದಲ್ಲೇ. ಅಂಡ್ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಏರ್ಪಾಟ್ ಮಾಡಿದ್ದಾರೆ. ಅಂಡ್ ರೆಡ್ ಕ್ರಾಸ್ ಅವರು ಬ್ಲಡ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ರು. ನಾವು ಹೋಗ್ತಾನೆ ಅದು ನಮಗೆ ದಾರಿಯಲ್ಲಿ ಸಿಗುತ್ತೆ. ಅಂಡ್ ಒಂದು ಜಾತ್ರೆ ತರನೇ ನಡೀತಾ ಇದೆ, ಯಾಕಂದ್ರೆ ವಿಷ್ಣುವರ್ಧನ್ ರವರ ಪೋಸ್ಟರ್ಸ್ ಸ್ಟಿಕ್ಕರ್ಸ್ ಆಮೇಲೆ ಅವ್ರು ಹಾಕೊಳ್ತಿದ್ದಂತ ಕಡಗ ಅವ್ರು ಮಾಡ್ತಿದ್ದಂತ ಸ್ಟೈಲ್ ಆಕ್ಸೆಸರೀಸ್ ಎಲ್ಲವನ್ನೂ ಕೂಡ ಮಾರಾಟ ಮಾಡ್ತಾ ಇದ್ರು. ನೋಡ್ಬೋದು ಬಲೂನ್ಸ್, ಒಂದು ಜಾತ್ರೆ ಹೇಗ್ ನಡೆಯುತ್ತಲ್ವಾ ಒಂದೂರ್ನಲ್ಲಿ ಅದೇ ತರ ನಡೀತಾ ಇತ್ತು. ಅಂಡ್ ಇದು ಎಲ್ಲರ ಗಮನ ಸೆಳೆದಿರುವಂತದ್ದು ವಿಷ್ಣುವರ್ಧನ್ ರವರ ಮೂರ್ತಿಗಳು, 150 ರುಪೀಸ್ ಒಂದು. ಅಂಡ್ ಈ ವರ್ಷದ ವಿಶೇಷ ಏನು ಅಂದ್ರೆ 40 ಅಡಿ ಇರುವ 50 ಕಟೌಟ್ಗಳನ್ನ ಮಾಡಿದ್ದಾರೆ. ವಿಶ್ವ ದಾಖಲೆಯನ್ನ ಬರೆದಿದೆ ಇದು. ಈ ವರ್ಷದ ವಿಷ್ಣುವರ್ಧನ್ ರವರ 72ನೇ ಜನ್ಮ ಜಯಂತಿಯಂದು ನಡೀತಾ ಇರುವಂತ ವಿಶೇಷವಾದಂತ ಘಟನೆ ಅಂದ್ರೆ ಇದು. 40 ಅಡಿಯ 50 ಪೋಸ್ಟರ್ಗಳು ವಿಷ್ಣುವರ್ಧನ್ ರವರ ಹಲವಾರು ಸಿನಿಮಾಗಳಲ್ಲಿ ಅವ್ರು ಹಾಕೊಂಡಿದ್ದಂತ ವೇಷಭೂಷಣಗಳು ಸ್ಟೈಲ್ಗಳು ಎಲ್ಲವನ್ನೂ ಕೂಡ ಕಟೌಟ್ ಮಾಡಿ ಹಾಕಿದ್ದಾರೆ. 50 ಕಟೌಟ್ಗಳಿದೆ. ವಿಷ್ಣುವರ್ಧನ್ ರವರೇ ಎದ್ದು ನಿಂತಿರೋ ತರ ಭಾಸ ಆಗತ್ತೆ ಈ ಕಟೌಟ್ಸ್ ಎಲ್ಲ ನೋಡ್ತಾ ಇದ್ರೆ, ಅಷ್ಟು ಸಂತೋಷ ಆಗ್ತಾ ಇತ್ತು ಅದನ್ನ ನೋಡ್ತಾ ಇದ್ರೆ. ಅಂಡ್ ಇದು ವಿಷ್ಣುವರ್ಧನ್ ರವರ ಸಮಾಧಿಯ ಎಂಟ್ರೆನ್ಸ್, ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಸೊ ನಾನು ಒಳಗಡೆ ಹೋಗ್ತಾ ಇದ್ದೀನಿ, ಎಂಟ್ರೆನ್ಸ್ ಅಲ್ಲಿ ಒಂದು ಪುಟ್ಟ ಗಣೇಶ. ವಿಷ್ಣುವರ್ಧನ್ ಅಭಿಮಾನಿಗಳು ನಿಜವಾಗ್ಲೂ ಒಳ್ಳೆಯವರು ಅಂತ ಹೇಳ್ಬೋದು. ಎಲ್ಲರೂ ಕೂಡ ಜೆಂಟಲ್ಮನ್, ಅಲ್ಲಿದ್ದ ಒಬ್ಬೊಬ್ಬರು ಕೂಡ ಜೆಂಟಲ್ಮನ್. ಸಮಾಧಿ ಒಂದಷ್ಟು ಜನ ಮಹಿಳೆಯರು ಒಂದೇ ತರದ ಸೀರೆ ಉಟ್ಕೊಂಡು ಕಳಸವನ್ನ ಎತ್ಕೊಂಡು ವಿಷ್ಣುವರ್ಧನ್ ರವರ ಸಮಾಧಿಯ ಸುತ್ತ ಪೂಜೆ ಮಾಡ್ತಾ ಇದ್ರು. ಇದು ಕೂಡ ವಿಶೇಷವಾದಂಥದ್ದು. ಇದು ವಿಷ್ಣುವರ್ಧನ್ ರವರ ಸಮಾಧಿಯ ಸುತ್ತ ಹೇಗಿದೆ, ಹಿಂದೆ ಮುಂದೆ ಎಲ್ಲ ಪೋಸ್ಟರ್ಸ್ ಅನ್ನ ಹಾಕಿದ್ದಾರೆ. ಅಂಡ್ ಇದು ಅವರ ಫೇಮಸ್ ಯಜಮಾನ ಚಿತ್ರದ ಪೋಸ್ಟರು. ಅಂಡ್ ಬಾಲಣ್ಣ ಅವರು ಅಭಿಮಾನ್ ಸ್ಟುಡಿಯೋದ ಸಂಸ್ಥಾಪಕರು ಅಂತ ಹೇಳಿದ್ದಾರೆ. ಬಿಕಾಸ್ ಇದು ಸಮಾಧಿ ಇರೋದು ಅಭಿಮಾನ್ ಸ್ಟುಡಿಯೋದಲ್ಲಿ. ನೋಡ್ಬೋದು ವಿಷ್ಣುವರ್ಧನ್ ರವರ ಬ್ಯೂಟಿಫುಲ್ ಕ್ಯೂಟೆಸ್ಟ್ ಪಿಕ್ಚರ್ ಸಮಾಧಿ ಹತ್ರ ಪೋಸ್ಟ್ ಮಾಡಿದ್ದಾರೆ. ವೆರಿ ಹ್ಯಾಂಡ್ಸಮ್ ಹೀರೋ. ಅಂಡ್ ಜೂನಿಯರ್ ವಿಷ್ಣುವರ್ಧನ್ಗಳು ಒಂದಷ್ಟು ಜನ ಅಲ್ಲಿ ಕಾಣಿಸ್ಕೊಂಡ್ರು. ಅಂಡ್ ಇವರು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಇವ್ರ ಜೊತೆ ಫೋಟೋ ವಿಡಿಯೋ ತಗೊಳ್ಳೋದಕ್ಕೆ ಎಲ್ಲರೂ ಕೂಡ ಬಹಳ ಕಷ್ಟಪಡ್ತಿದ್ರು. ನಾನು ಯೂಟ್ಯೂಬ್ಗೆ ಒಂದೆರಡು ಮಾತಾಡಿ ಅಂತ ಕೇಳಿಕೊಂಡೆ, ಮಾತಾಡಿದ್ದಾರೆ ನೋಡಿ. ಒಬ್ಬ ಮನುಷ್ಯ ಒಬ್ಬನ ಹುಟ್ಟಿ ಕರಿಬೇಕಾದ್ರೆ ಅವನಿಗೆ ಪ್ರೀತಿ ಇರಬೇಕು, ಅವನಿಗೆ ಹಸಿವು ಇರಬೇಕು. ನೀನ್ ಪ್ರೀತಿ ಅಂತ ಕರಿತಾ ಇಲ್ಲ, ನೀನ್ ಮನೆಗೆ ಬರಕ್ಕೆ ನನಗೆ ಹಸಿವಿಲ್ಲ ಸಿಂಹ.
ಅಲ್ಲೋಗಿ ಗೂಗಲ್ ಪೇ ಫೋನ್ ಪೇ ಪೇಷಂಟ್ ಜೊತೆ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ನಮ್ಮ ದಾದಾ ಅವರ 72 ವರ್ಷ ಹುಟ್ಟುಹಬ್ಬ. ನಿಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ. ಈ ಕೈ ಕರ್ನಾಟಕದ ಈ 5 ಕೋಟಿ ಕಟ್ಟಡ ಶಕ್ತಿ ಪೋಸ್ಟೇ ಮಾಡಿದ್ರೆ ಮತ್ತೆ ಆ ವ್ಯಕ್ತಿಯನ್ನು ಚರಿತ್ರೆಯಿಲ್ಲ. ಈ ಕನ್ನಡ ಮೋಟರ್ ಕರೆಂಟ್ ಇದಕ್ಕೆ ಪ್ರೀತಿ ಕೈಗೆ ಜನರು ಹೋಗ್ತಾ ಇದ್ರು. ಓಕೆ, ನಾವು ಬಂದಿದ್ದೀವಿ.